ಮೊದಲೇ ಅದು ದರ್ಗಾ ಇದ್ದಂಥದ್ದು, ಆಮೇಲೆ ರಸ್ತೆ ಆದಂಥದ್ದು. ಅದು ಸುಪ್ರೀಂ ಕೋರ್ಟಲ್ಲೂ ಕೇಸ್ ಇದೆ, ಅದನ್ನು ನಾವು ಮಾತನಾಡಲೂಕೂಡ್ದು. ಕಾನೂನು ಪ್ರಕಾರ ನಮ್ಮ ತನ್ವೀರ್ ಶೆಟ್ಟಿ ಏನು ಹೇಳಿದ್ರು ಈಗ, ಅಥವಾ ನಮ್ಮೆಲ್ಲ ಮುಖಂಡರುಗಳು ಏನು ಮಾತಾಡಿದ್ರು, ಕಾನೂನಿನ ಅನ್ವಯ ಏನಿದೆ ಅದನ್ನು ಎಲ್ಲರೂ ಪಾಲನೆ ಮಾಡಬೇಕಾಗಿದೆ. ಪ್ರತಿಯೊಂದು ಧರ್ಮಕ್ಕೂ ಕೂಡ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಲೇಬೇಕಾಗಿದೆ. ಎಲ್ಲೂ ಕೂಡ ಈ ರೀತಿಯಾದಂಥ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಸಲ್ಲದು. ಹಿಂದೂ ಮುಸ್ಲಿಂ ನಡುವೆ ಬೆಂಕಿ ಹಚ್ಚಿ ಅದರಲ್ಲಿ ಇವರು ಮತವನ್ನು ಪಡೆದಂಥವ್ರು, ಅವ್ರನ್ನ ದ್ವೇಷಿಸ್ಕೊಂಡೇ ಇವತ್ತು ಮತ ಪಡಿತಿರ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಕೂಡ ಆ ಬೆಲೆ ಏರಿಕೆ ವಿಚಾರ ಆಗಲಿ, ಇವರು ಇಡೀ ದೇಶನ ಮಾರ್ತಿರೋಂಥ ವಿಚಾರ ಆಗಲಿ ಬಿಟ್ಟು ಕೇವಲ ತಾಲಿಬಾನು ಮುಸಲ್ಮಾನರು ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಹೊರತು, ದೇಶದಲ್ಲಿ ಆಗಿರ್ತಕ್ಕಂಥ ಅನ್ಯಾಯನ ಅಥವಾ ಇಷ್ಟೊಂದು ಬೆಲೆ ಏರಿಕೆಯಿಂದ ಜನ ತತ್ತರಿಸಿರೋದಾಗಲಿ ಅಥವಾ ಈ ರೀತಿ ಪರಿಸ್ಥಿತಿಗಳು ದೇಶನೇ ಮಾರ್ತಾ ಇರ್ತಕ್ಕಂಥದ್ದಾಗಲಿ, ಎಲ್ಲ ಖಾಸಗಿ 40 ವರ್ಷಕ್ಕೆ ಅಂತ ಹೇಳ್ತಾರೆ. ಕಾರ್ಪೊರೇಷನಲ್ಲಿ 2 ಮಳಿಗೆನ ಯಾರಿಗಾರು ಕೊಟ್ಟರೆ 2 ತಿಂಗಳು ಬಾಡಿಗೆಗೆ ಅದನ್ನು ಬಿಡ್ಸೋಕ್ಕಾಗಲ್ಲ. ಈಗ 40 ವರ್ಷಕ್ಕೆ ಕೊಟ್ಟ ಆಸ್ತಿ ಯಾರು ಬಿಡ್ಸೋಕ್ಕಾಗುತ್ತಾ? 40 ವರ್ಷಕ್ಕೆ ಕೊಡ್ತೀವಿ ಅಂತ ದೇಶನೇ ಮಾರ್ತಾ ಕೂತಿದ್ದಾರೆ. ರೈಲ್ವೆ ಆದಿಯಾಗಿ ಎಲ್ಲನೂ ಮಾರ್ತಾ ಇದ್ದಾರೆ. ಅದ್ರ ಪ್ರಶ್ನೆನ ಬಿಟ್ಬಿಟ್ಟು ಅದನ್ನು ಜನಕ್ಕೆ ಮರ್ಮಾಚಕ್ಕೋಸ್ಕರ ಈ ವಿಷಯಗಳನ್ನ ಎತ್ಕೊಳ್ತಾರೆ.